ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇದು ಕಂಟಿನ್ಯೂ ವೀಡಿಯೋ ಸ್ನೋ ಪಾರ್ಕ್ ವೀಡಿಯೋ ಆದಮೇಲೆ ಇದು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಟಿಕೆಟ್ ಕೌಂಟರ್ದನ್ನು ಸ್ವಲ್ಪ ಝೂಮ್ ಮಾಡಿ ನೋಡ್ಕೊಳ್ಳಿ, ಎಲ್ಲ ಆಫರು ಅಲ್ಲೇ ಇದೆ. ನಾನು ಹೇಳೋಕ್ಕಿಂತ ಅಲ್ಲಿ ನಿಮಗೆ ಝೂಮ್ ಮಾಡಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಎಲ್ಲದ್ರದ್ದು. ಅಂದರೆ ಸಪ್ರೇಟ್ ಮತ್ತು ಪ್ಯಾಕೇಜಲ್ಲಿ ತೊಗೊಂಡಿದ್ದು ಅಷ್ಟ್ರದ್ದು ಅಲ್ಲಿದೆ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಟಿಕೆಟ್ ಅದೇ ಸ್ಯಾಟರ್ಡೇ ಸಂಡೇದು ಮತ್ತು ವೀಕ್ ಡೇಸ್ ವೀಕೆಂಡ್ದು ಎರಡೂ ಅಲ್ಲಿ ಮೆನ್ಷನ್ ಆಗಿದೆ. ನಮ್ಗೆ ಸ್ವಲ್ಪ ಟೈಮ್ ಆಯಿತು ಅಲ್ಲಿಂದ, ನಾವು ಅಂದರೆ ಸ್ನೋ ಪಾರ್ಕಲ್ಲಿ ನಾವು ಸ್ವಲ್ಪ ಆಟ ಆಡಿ ಬರೋ ಸ್ವಲ್ಪ ಟೈಮ್ ಆಯಿತು. ಬಟ್ ನೀವು ಪ್ಯಾಕೇಜಲ್ಲಿ ಹೋಗ್ತೀನಿ ಅಂದರೆ ಸ್ವಲ್ಪ ಬೇಗ ಬೇಗ ಹೋಗಿ ಬೆಳಗ್ಗೆ ಹೊತ್ತು, ಮತ್ತು ಇಲ್ಲಿಗೆ ಟೈಮ್ನ ನೀವು ಮ್ಯಾನೇಜ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಟೈಮ್ ಅಂದರೆ ಟೈಮ್ ವೇಸ್ಟ್ ಮಾಡೋಕ್ಕಾಗುತ್ತೆ. ನಾವು ಅಲ್ಲೂ ಆಟಾಡಿ ಇಲ್ಲೂ ಆಟಾಡಿದ್ರೆ ಒನ್ ಡೇ ವೇಸ್ಟ್ ಆಗಿಬಿಡುತ್ತೆ. ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನೀವು ಬೇಗ ಬೇಗ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ನೀವು ಟಿಕೆಟ್ ತೊಳೋಷ್ಟಿಗೆ ಟೈಮ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಬಂದು ನೀವು ಎರಡು ಕಡೆಯೂ ನೀವು ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು, ನಾವು ಡ್ರೆಸ್ ಎಲ್ಲ ಮನೇಲಿ ತಂದಿದ್ವಿ. ಆದರೆ ನೀವು ಪಾಲಿಸ್ಟರು ಮತ್ತು ಆ ಥರ ನೀವು ತೊಗೊಂಡ್ರೆ ಲೈಕ್ ಆ ಥರ ತೊಗೊಂಡು ಹೋದರೆ ನೀವು ಬಟ್ಟೆ ನೀಟಾಗಿರುತ್ತೆ. ಸ್ಲೈಡಿಂಗ್ ಆಡಬೇಕಾದ್ರೆ ಎಲ್ಲ ಸ್ಕಿಡ್ ಆಗಬೇಕು. ಕಾಟನ್ ಆದರೆ ನಿಮಗೆ ಅಲ್ಲೆಲ್ಲ ಸ್ಟಿಕ್ಕಿ ಥರ ಆಗುತ್ತೆ, ಸ್ಕಿಡ್ ಆಗಲ್ಲ. ಹಾಗಾಗಿ ಕಾಟನ್ನ ಅವರು ಅವಾಯ್ಡ್ ಮಾಡ್ತಾರೆ. ಪ್ಯಾಂಟು ಮತ್ತು ಟೀ ಶರ್ಟ್ ನೀವು ಏನೇ ಇದ್ದರೂ ಅದೆಲ್ಲನೂ ಅದೇ ಥರ ಮೆಟೀರಿಯಲ್ ತೊಗೋಬೇಕು. ಲೈಕ್ರ ಇರ್ಬೋದು, ಇಲ್ಲಾಂದರೆ ಪಾಲಿಸ್ಟರ್ ಆ ಥರದ್ರಲ್ಲಿ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ಅಲ್ಲೂ ಡ್ರೆಸ್ ಸಿಗುತ್ತೆ, ಅಲ್ಲೂ ತೊಗೋಬೋದು. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಅಷ್ಟು ಕ್ವಾಲಿಟಿ ಇರಲ್ಲ. ನಾನು ಮತ್ತು ನಮ್ಮದೆಲ್ಲ ಮನೇಲೇ ಇತ್ತು ಆಲ್ಮೋಸ್ಟ್. ಚಿದುಗೆಲ್ಲ ಲಾಸ್ಟ್ ಟೈಮ್ ಬಂದಿದ್ದು ಚಿದುದಿತ್ತು, ಅದೆಲ್ಲ ಆಡ್ಕೊಂಡು ಇಲ್ಲಿಗೆ ಬಂದ್ವಿ. ನಾವು ಡ್ರೈ ಗೇಮ್ಸ್ ಫಸ್ಟ್ ಆಡ್ಬಿಡೋಣ ಅಂತ. ಡ್ರೈ ಗೇಮ್ ಆಡಿದ್ರೆ ನಾವು ವಾಟರ್ ಗೇಮ್ ಲಾಸ್ಟ್ಗೆ ಹೋಗ್ಬಿಡ್ಬೋದು ಅಂತ. ತುಂಬಾ ಕ್ಯೂ ಇರುತ್ತೆ, ಎಲ್ಲೆಲ್ಲಿ ಕಾಲೇಜ್ ಅಲ್ಲಿ ಬೇಗ ಬೇಗ ಆಡ್ಕೋಬೇಕು ನೀವು. ಎಲ್ಲಿ ನಿಮಗೆ ಖಾಲಿ ಇರುತ್ತೆ ಅಲ್ಲಿ ಬೇಗ ಬೇಗ ಹೋಗಿ ಕವರ್ ಮಾಡ್ಕೊಂಬಿಡಿ ಡ್ರೈ ಗೇಮ್ಸ್ ಎಲ್ಲ. ಬೆಳಗ್ಗೆ ಬೇಗ ಬಂದರೆ ಬೇಗನೆ ಮುಗಿಸ್ಬೋದು. ಮತ್ತು ನಾವು 5D ಬಂದ್ವಿ, 5D ಮೂವಿ ನೋಡಿದ್ವಿ. ಇದಂತೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕಷ್ಟೇ ನಿಮ್ಮ ಡ್ರೆಸ್ಸು ವೆಟ್ ಆಗಿರಬಾರ್ದು, ಡ್ರೈ ಇರಬೇಕು. ಹಾಗಾಗಿ ಇದೆಲ್ಲ ನೀವು ಅವಾಗಲೇ ಆಡ್ಕೊಳ್ಳಿ. ಅಲ್ಲಿಂದ ನಾವು ರೈನ್ ಡ್ಯಾನ್ಸ್ಗೆ ಹೋದ್ವಿ. ಇನ್ನು ಇಲ್ಲಿಂದ ನಾವು ವಾಟರ್ ಗೇಮ್ಸ್ಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಅಲ್ಲಿ ತುಂಬಾ ರಶ್ ಇರುತ್ತೆ, ಸಂಜೆ ಬೇಕಾದ್ರೆ ಇನ್ವರ್ಸಲ್ ನಾವು ಗೇಮ್ ಆಡ್ಬೋದು ಅಂದ್ಬಿಟ್ಟು ಬೇಗ ಬೇಗ ನಾವು ಇಲ್ಲಿ ಕವರ್ ಮಾಡ್ಕೊಳಕ್ಕೆ ಬಂದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ, ಸಖತ್ ಡ್ಯಾನ್ಸ್ ಮಾಡಿದ್ವಿ. ಅದಕ್ಕೆ ಸಾಂಗ್ ಹಾಕೋಕ್ಕಾಗಲ್ಲ ನಿಮಗೆ, ಕಾಪಿರೈಟ್ ಬಂದುಬಿಡುತ್ತೆ. ಬ್ಯಾಕ್ಗ್ರೌಂಡ್ ನಾನು ಹಾಕಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ತುಂಬಾ ಎಂಜಾಯ್ ಮಾಡ್ಬೋದು. ಮತ್ತು ನನಗೆ ಅಲ್ಲಿ ಅಕ್ಕನ ರಿಲೇಷನ್ ನಾನು ಹೇಳಿದ್ದೀನಲ್ಲ, ದೀಕ್ಷಾ ಸೋನ್ ಇರ್ಬೋದು, ಐಶು ಎಲ್ಲರೂ ಕೂಡ ಬಂದಿದ್ದರು ಅವರು ಫ್ರೆಂಡ್ಸ್ ಜೊತೆ. ನಾವು ಹಾಗೆ ಹೋಗ್ತೀವಿ ಅಂತ ಹೇಳಿದ್ಕೆ ಅವರು ಬರ್ತೀವಿ ಅಂತ ಹೇಳಿದರು. ತುಂಬಾ ಮಜಾ ಮಾಡಿದ್ವಿ. ಮೋನಿ ತೃಪ್ತಿನೂ ಕೂಡ ಬಂದಿದ್ದರು, ನಮ್ಮ ಚಾರ್ವಿ ಚಿದಗೆಲ್ಲ ಅವರು ಚೆನ್ನಾಗೆ ಕಂಪ್ನಿ ಆದರು. ಮತ್ತೇನಂದರೆ ಒಟ್ಟಿಗೆ ಒಂದು 4 ಜನ, ಒಂದು 5 ಜನ, 10 ಜನ ಆ ಥರ ಹೋದರೆ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. 2-3 ಜನ ಹೋಗ್ಕಿಂತ ಹಿಂಗೆ ಜಾಸ್ತಿ ಜನ ಹೋದರೆ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಾವು ಈ ಥರ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದು. ನಾವು ಸಪ್ರೇಟ್ ಸಪ್ರೇಟ್ ಹೋಗ್ತಾಯಿದ್ವಿ. ನಂದು ಲಾಸ್ಟ್ ವೀಡಿಯೋ ಇದ್ರೆ ಬೇಕಾದ್ರೆ ನಿಮಗೆ ಇದನ್ನು ಶೇರ್ ಮಾಡ್ತೀನಿ ಸಿಕ್ಕಿದ್ರೆ. ಆ ವೀಡಿಯೋನ ನನ್ನ ಮಗಳು ತುಂಬಾ ಬೈತಾ ಇರಲಿ, ಒಬ್ಬಳೇ ಹೋಗಿದ್ಯಾ ಅಂತ. ಇವ್ರ ಜೊತೆ ನಾನು ಹೋಗಿದ್ದೆ ಲಾಸ್ಟ್ ಟೈಮು, ಆವಾಗಲೂ ಅಷ್ಟೇ. ನಾವು ಲೇಡೀಸ್ ಎಲ್ಲ ಜಾಸ್ತಿ ಅಂದರೆ ಲೇಡೀಸ್ ಮಾತ್ರ ಹೋಗಿದ್ವಿ. ಈ ಸಲ ಇವರಿಬ್ಬರು ಆ್ಯಡ್ ಆಗಿದ್ದಾರೆ. ಒಂದು ಫ್ಯಾಮಿಲಿ ಟೈಮ್ ಫಸ್ಟ್ ಟೈಮ್ ನಾವು ಈ ಥರ ಆಚೆ ಹೊರಗಡೆ ಬಂದಿರೋದು. ನಮ್ಮ ಫ್ಯಾಮಿಲಿ ಚೈತ್ರನ್ ಫ್ಯಾಮಿಲಿಯಲ್ಲಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಎಂಜಾಯ್. ನಮ್ಮ ಬಾಬುಂಗೂ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಕಂಪ್ನಿ ಸರಿ ಹೋಯಿತು, ಚೆನ್ನಾಗೆ ಅವರು ಎಂಜಾಯ್ ಮಾಡಿದ್ರು. ಅವರು ಎರಡು ಕಡೆ ಎಲ್ಲ ಕಡೆಯೂ ಓಡಾಡ್ಕೊಂಡು, ಅವರು ಸ್ಲೈಡಿಂಗ್ ಇರ್ಬೋದು, ಎಲ್ಲ ಕಡೆ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ಗೇಮ್ಸ್ ಇದೆ, ಇಷ್ಟೆಲ್ಲ ಇದೆ ಒಳಗಡೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ತುಂಬಾ ಖುಷಿ ಆಯಿತು. ನಾವಂತೂ ಸ್ಕೂಲ್ ಟೈಮ್ ಇರ್ಬೋದು, ಈಗಂತೂ ಸಖತ್ ನಾವು ಓಡಾಡಿದ್ವಿ ಇಲ್ಲಂತೂ GRS. ಬಟ್ ಪ್ರತಿ ವರ್ಷ ಒಂದೊಂದು ಹೊಸದು ಅಪ್ಡೇಟ್ ಇರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಂತೂ ಮಿಸ್ ಮಾಡಿಬಿಡಿ. ರೈನ್ ಡ್ಯಾನ್ಸ್ ಮಾತ್ರ ಅಲ್ಲಿ ಪಕ್ಕದಲ್ಲೂ ಕೂಡ ಈ ಥರ ಸಂಡೇ ಇರೋದ್ರಿಂದ ಅವರು ಬ್ಯಾಗ್ ಗ್ರೂಪಲ್ಲೇ ಡ್ಯಾನ್ಸ್ ಮಾಡಿಸ್ತಾ ಇರ್ತಾರೆ. ಅದರ ಯೂನಿಫಾರ್ಮ್ ಹಾಕಿ ಬೇರೆಯವ್ರಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಡ್ಯಾನ್ಸ್ ಆಡೋಕ್ಕೆ ಸ್ವಲ್ಪ ಜನಕ್ಕೆ ನಾಚಿಕೆ ಇರುತ್ತೆ, ಶೈ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ನೋಡಿ ಸ್ಟೆಪ್ ಕೂಡ ನಾವು ಮಾಡ್ಬೋದು ಅನ್ನೋದೊಂದು ಆ ಥರ ಇದರಿಂದ ಒಂದು ಪ್ಲ್ಯಾನ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿ ಅನಿಸ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳಂತೂ ಸಖತ್ ಖುಷಿಪಟ್ಟರು, ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾವುದೇ ಆದರೂ ಅಷ್ಟೇ, ನೀವು ಒಂದೊಂದು ಟೈಮಿಂಗ್ಸ್ ಥರ ಮಾಡ್ಕೊಳ್ಳಿ, ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀವು ಎಲ್ಲ ಕಡೆ ಹೋಗಿ ಕವರ್ ಮಾಡಿಕೊಂಡ್ರೆ ಫುಲ್ ಡೇ ಕವರ್ ಮಾಡಿ ಚೆನ್ನಾಗಿ ಆಟಾಡ್ಕೊಬರ್ಬೋದು. ಒಂದೇ ಕಡೆ ನೀವು ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ವೇಸ್ಟ್ ಆಗುತ್ತೆ. ನಾವು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಎಲ್ಲ ಕಡೆಯೂ ಆಲ್ಮೋಸ್ಟ್ ಕವರ್ ಮಾಡಿದ್ವಿ. ಇಲ್ಲಿಂದ ನಾವು ಅಮೆಝಾನ್ ಅಂತ ಒಂದಿದೆ ಅದರಲ್ಲೊಂದಕ್ಕೆ ಹೋದ್ವಿ. ಅದಾದಮೇಲೆ ವಾಟರ್ಫಾಲ್ ಬರುತ್ತೆ, ಅದಕ್ಕೂ ಹೋದ್ವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟೇ ಟೈಮಿಂಗ್ಸ್ ಥರ ಹಾಕ್ತಾರೆ ಒಂದೊಂದ್ಸಲ. ಇದನ್ನು ವಾಟರ್ಫಾಲು ಸಕ್ಕದಾಗಿರುತ್ತೆ, ಇದನ್ನು ಕೂಡ ಎಂಜಾಯ್ ಮಾಡಿ ಮರಿಬೇಡಿ. ಇದು ಅಲ್ಲಿ ಮೇಲಿಂದ ಫಾಲ್ ಬೀಳ್ತಿರುತ್ತೆ, ಎಷ್ಟು ಫೋರ್ಸ್ ಆಗಿ ಬೀಳುತ್ತೆ ಅಂದರೆ ತುಂಬಾ ಚೆನ್ನಾಗಿ ರಿಯಲ್ ಆಗಿ ಅನಿಸುತ್ತೆ. ಮತ್ತು ಇದು ಪೂಲು ಅಷ್ಟೇ, ತುಂಬಾ ಆಳ ಇಲ್ಲ, ಕರೆಕ್ಟಾಗಿದೆ ಮಕ್ಕಳಿಗೆ ಹೈಟ್ಗೆ. ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡಲು, ಅವಳು ಮುಳುಗ್ತಾ ಇರಲಿಲ್ಲ, ಅವಳಿಗೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿ ಅನಿಸ್ತು. ಚಿಕ್ಕದಾಗಿತ್ತು ಅದು ಪೂಲು.
ಹಾಗಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಅವಳಂತೂ ಸೂಪರಾಗಿ ಎಂಜಾಯ್ ಮಾಡಿದ್ಲು. ಅವಳಿಗೆ ತುಂಬಾ ಖುಷಿ ಆಯಿತು. ಸ್ವಿಮ್ ಮಾಡಿದೆ ಅಂತ ಇದೆಲ್ಲ ಮಾಡ್ತಾ ಇದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ಕರ್ಕೊಂಬಂದಿದ್ದು ಯಾವ ಥರನೂ ಲಾಸ್ ಆಗಲಿಲ್ಲ. ಏಕೆಂದ್ರೆ ಅವಳು ಆಡ್ತಾಳೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ, ಭಯ ಪಡ್ತಾಳೆ ಅಂತ. ಬಟ್ ಯಾವುದು ಕೂಡ ಭಯ ಪಡಲಿಲ್ಲ. ಅವಳು ಎಲ್ಲನೂ ಆಡಿದ್ಲು, ತುಂಬಾ ಎಂಜಾಯ್ ಮಾಡಿದ್ಲು. ನನಗೆ ಸ್ವಲ್ಪ ಭಯ ಇರುತ್ತೆ ಗೇಮ್ಸ್ ಎಲ್ಲ ಆಡಬೇಕಾದ್ರೆ. ಅವಳಿಗೆ ಅಷ್ಟು ಏನೂ ಇದಿಲ್ಲ, ಆರಾಮಾಗಿ ಆಡಿದ್ಲು. ಎಲ್ಲನೂ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಯಾವಾಗಲೂ ಅಷ್ಟೇ, ಸಣ್ಣ ಪುಟ್ಟ ಅದು ಏನೇ ಇರಲಿ ಎಂಜಾಯ್ ಮಾಡ್ತಾಳೆ. ಆ ಗುಣ ನಾನು ಕಲಿಬೇಕು ಒಂದೊಂದ್ಸಲಿ ಅನಿಸುತ್ತೆ. ಚಿಕ್ಕವರಿಂದನೂ ಕಲಿಯೋದಿರುತ್ತೆ. ಅಂದರೆ ವಯಸ್ಸೇನಿಲ್ಲ ಕಲಿಯೋದಕ್ಕೆ. ಒಳ್ಳೇದನ್ನ ಯಾರ ಹತ್ರ ಬೇಕಾದ್ರೂ ಕಲಿಬೋದು. ದೊಡ್ಡವರಾಗಿರ್ಬೋದು, ಇಲ್ಲ ಚಿಕ್ಕವರಿರ್ಬೋದು. ಅದು ಒಂದು ಒಳ್ಳೇದು ಗುಣ ಇದ್ದರೆ ಅದೆಲ್ಲರ ಹತ್ರ ಕಲಿಬೇಕು ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ. ಅದರಲ್ಲಿ ನಾಚಿಕೆ ಪಡಬಾರ್ದು ಅಂತ. ಯಾಕಂದರೆ ಸಣ್ಣವರಿಂದನೂ ಒಬ್ಬರಿಂದನೂ ಕಲಿಯೋದಿರುತ್ತೆ. ನನ್ನ ಮಗಳಿಂದ ಈ ಥರ ಒಂದು ಬೇಗ ಅಡ್ಜಸ್ಟ್ ಆಗೋದಿರ್ಬೋದು, ಮತ್ತು ಯಾವುದೇ ಇದ್ರೂ ಸಣ್ಣದರಿಂದನೂ ಖುಷಿ ಪಡೋದಿರ್ಬೋದು. ಅಂಥ ಗುಣ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮ್ಮಮ್ಮ ಹೇಳ್ತಾರೆ ಒಳ್ಳೆ ಗುಣ ಯಾರ ಹತ್ರ ಅಂದರೆ ಚಿಕ್ಕವರಾಗಿರಲಿ ದೊಡ್ಡವ್ರ ಹತ್ರ ಕಲಿಯೋ ಗುಣ ಇದ್ದರೆ ಕಲೀರಿ ಅಂತಲೇ ಹೇಳೋದು ಯಾವಾಗಲೂ ಅಷ್ಟೇ. ಅದಕ್ಕೆ ನಾಚಿಕೆ ಬೇಡ ಅಂತ. ಹಾಗಾಗಿ ನನ್ನ ಮಗಳ ಗುಣದಲ್ಲಿ ಇದನ್ನು ಖುಷಿ ಪಡ್ತೀನಿ. ಅಂದರೆ ಸಣ್ಣ ಪುಟ್ಟದಲ್ಲಿ ಎಂಜಾಯ್ ಮಾಡೋದಿರ್ಬೋದು, ಯಾವುದಾದ್ರೂ ಅಷ್ಟೇ ಏನೇ ಕೊಟ್ಟರು ಒಂದು ಖುಷಿಯಾಗಿ ಸ್ವೀಕರಿಸ್ತಾಳೆ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತು ಅಡ್ಜಸ್ಟ್ ಆಗ್ತಾಳೆ ಬೇಗ ಎಲ್ಲರ ಜೊತೆನೂ. ಆ ಮಕ್ಳ ಜೊತೆ ಅಂತೂ ತುಂಬಾ ಕೇರಿಂಗ್ ಅವರು. ಇವ್ರ ಮಕ್ಕಳನ್ನ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು. ಅವಳಂತೂ ನಾನು ನನ್ನ ಹಸ್ಬೆಂಡ್ನ ಕೇಳಲೇ ಇಲ್ಲ. ನಾವಿಬ್ಬರು ಒಂಥರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವಳು ನನ್ನ ಕಡೆಗೆ ಬರಲೇ ಇಲ್ಲ. ಮತ್ತು ಭಯ ಆಗ್ತಿತ್ತು ನನಗೆ, ನೀರಲ್ಲಿ ಎಲ್ಲಿ ನೀರು ಕುಡಿತಾಳೆ ಮತ್ತು ಮುಳುಗ್ತಾಳೆ ಅಂತ. ಬಟ್ ಅವಳಿಗೆ ಯಾವ ಥರ ಎಲ್ಲ ತುಂಬಾ ಕೇರ್ಫುಲ್ಲಾಗಿ ಆಟಾಡ್ತಾಯಿದ್ಲು. ಬಟ್ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಆಲ್ಮೋಸ್ಟ್ ವೀಡಿಯೋ ಎಲ್ಲ ಹೀಗೆ ನಾನು ಶೇರ್ ಮಾಡಿದ್ದೀನಿ. ರಾ ಆಗಿ ಎಂಜಾಯ್ ಮಾಡಿ ನೀವು. ಇಲ್ಲಿಂದ ನಾವು ಅಮೆಝಾನ್ ಅನ್ನೋದಕ್ಕೆ ಹೋದ್ವಿ. ಇದು ತುಂಬ ರಶ್ ಇರುತ್ತೆ. ಬಟ್ ರಶ್ ಇರುತ್ತೆ ಅಂತ ನೀವು ಯಾವ ಗೇಮು ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಹೊತ್ತು ನಿಂತರೆ ಮೂವ್ ಆಗುತ್ತೆ, ಅದು ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ. ಇದು ಕೂಡ ನನ್ನ ಜೊತೆ ಬರಲೇ ಇಲ್ಲ. ಅವಳು ಅಕ್ಕನ ಜೊತೆನೇ ಹೋಗ್ತೀನಿ ಅಂತ. ಮಕ್ಕಳೆಲ್ಲ ಅವಳ ಜೊತೆನೇ ಹೋದರು. ಅವಳಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಇವ್ರ ಮೂರು ಜನ ಅಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ದೀಕ್ಷಾ ಆಗಿರ್ಬೋದು, ಸೋನು ಇರ್ಬೋದು, ಐಶು ಇರ್ಬೋದು, ಮೂರು ಜನ ಅಕ್ಕ ತಂಗಿರು, ಇವರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಎಂಜಾಯ್ ಮಾಡಿದ್ವಿ ನೋಡಿ. ಸ್ಕೂಲಲ್ಲಂತೂ ಮಕ್ಳಿಗೆ ಎಲ್ಲ ಥರನೂ ಆಟಾಡಿಸ್ಬೋದು. ಸ್ಲೈಡಿಂಗ್ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡಬೇಡಿ, ಇಲ್ಲೂ ಆಟಾಡಿಸಿ. ಮತ್ತು ಆಫರು ಅಷ್ಟೇ, ಬರ್ಡೇ ದಿನ ಫ್ರೀ ಇರುತ್ತೆ. ಮತ್ತು ಸ್ಕೂಲ್ ಮಕ್ಕಳಿಗೆ ಐ ಡಿ ಕಾರ್ಡ್ ತೊಗೊಂಡ್ರೆ ಅವ್ರಿಗೊಂದು 10% ಅಂತ ಫ್ರೀ ಇರುತ್ತೆ. ಸುಮಾರು ಆಫರ್ಸ್ ಇದೆ, ನೋಡ್ಕೊಂಡು ಬನ್ನಿ. ಆ ಸೀಸನಲ್ಲೆಲ್ಲ ಆಫರ್ಸ್ ಇರುತ್ತೆ. ಗೂಗಲಲ್ಲಿರ್ಬೋದು, ಆನ್ಲೈನಲ್ಲಿರೋ ಚೆಕ್ಔಟ್ ಮಾಡಿ ಬನ್ನಿ. ಅವಾಗ ನಿಮಗೆ ಆಫರ್ಸ್ನ ನೀವು ಪಡ್ಕೊಬೋದು ಈಸಿಯಾಗಿ. ಇಲ್ಲಾಂತಂದರೆ ಸುಮ್ಮನೆ ಯಾವುದೇ ಟೈಮಲ್ಲಿ ಬಂದ್ರೂ ಆಫರ್ಸ್ ಇರೋಲ್ಲ. ಮತ್ತು ವೀಕೆಂಡಲ್ಲಿ, ವೀಕ್ ಡೇಸಲ್ಲೆಲ್ಲ ನೋಡ್ಕೊಂಡು ಬನ್ನಿ, ಚೆನ್ನಾಗಿ ಅನಿಸುತ್ತೆ. ಗೂಗಲಲ್ಲಿ ಇರೋದು ಎಲ್ಲ ಥರದ್ದು ಇರುತ್ತೆ. ಮತ್ತು ಕಾಲ್ ಮಾಡು ಕೇಳ್ಕೊಬೋದು. ಪೂಲಲ್ಲಿ ಅಷ್ಟೇ, ಚೆನ್ನಾಗಿ ಪೂಲಲ್ಲೆಲ್ಲ ಆಟಾಡ್ಕೊಬಂದ್ವಿ. ಅದು ಫುಲ್ ನೀರು ತುಂಬಿ ಟಬ್ಬಲ್ಲಿ ನೀರು ಬರುತ್ತೆ, ಅದು ಕೂಡ ಎಂಜಾಯ್ ಮಾಡಿದ್ವಿ. ಇದೆಲ್ಲ ನಾವು ನೆಕ್ಸ್ಟ್ ಸ್ಲೈಡಿಂಗ್ ಹೋದ್ವಿ. ಸ್ಲೈಡಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಈ ಗೇಮ್ ಅಂತೂ ಮಸ್ತಾಗಿರುತ್ತೆ, ಇದಂತೂ ಮಿಸ್ ಮಾಡಬೇಡಿ. ಮತ್ತು ವೆಯ್ಟ್ ನೋಡ್ತಾರೆ, ಎಲ್ಲದಕ್ಕೂ ವೆಯ್ಟ್ ನೋಡ್ತಾರೆ. 45 ವೆಯ್ಟ್ ಮೇಲೆ ಇರಬೇಕು, ಇಲ್ಲ ಸಣ್ಣಕ್ಕಿರೋರು ಅಷ್ಟೊಂದು ಆಡ್ಸಲ್ಲ. ಮಾತ್ರ ಈ ಗೇಮ್ ಮಾತ್ರ ಮಸ್ತಾಗಿರುತ್ತೆ, ಎಲ್ಲ ಭಯ ಆಗುತ್ತೆ. ಬಟ್ ಯಾವುದೂ ಮಿಸ್ ಮಾಡಬೇಡಿ, ಎಲ್ಲ ಗೇಮ್ ಆಡಿ. ಮತ್ತು ನಾನು ಸೋನಾ ಇರ್ಬೋದು, ಐಶು, ದೀಕ್ಷಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋದಿಂದ. ನೀವು ನೋಡ್ತಾ ಇದ್ರಿ ಈ ವಿಡಿಯೋನ, ಥ್ಯಾಂಕ್ಸ್ ಯು. ನಿಮ್ಮಿಂದ ತುಂಬಾ ಎಂಜಾಯ್ ಮಾಡಿದ್ವಿ. ಬೇರೆ ಬ್ಯಾಚ್ ಇರ್ತದೆ.
ಮುಂದಕ್ಕೆ ಜಂಪ್ ಮಾಡಿ ಸರ್, ಹಂಗೆ ಮುಂದಕ್ಕೆ ಜಂಪ್ ಮಾಡಿ. ಮತ್ತೇನಂದ್ರೆ ಅಲ್ಲಿ ಯಾವುದೇ ತರ ನಾವು ಆಚೆಯಿಂದ ಫುಡ್ ಇರ್ಬೋದು, ಏನೇ ಒಂದು ವಾಟರ್ ಬಾಟಲ್ ಕೂಡ ನಾವು ಒಳಗಡೆ ಅಲೋ ಇಲ್ಲ. ಹಾಗಾಗಿ ನೀವೇನು ತಗೊಂಡು ಹೋಗ್ಬೇಡಿ. ಏನಿದ್ರೂ ಆಚೆ ನೀವೇನಿದ್ರೂ ಅವರು ಇಡ್ಸ್ಬಿಡ್ತಾರೆ. ಓನ್ಲಿ ಬಟ್ಟೆ ಇರ್ಬೋದು ಅಷ್ಟೇ. ಮಕ್ಕಳು ಚಿಕ್ಕ ಎಳೆಯ ಮಕ್ಕಳಿಗಾದರೆ ಫೀಡಿಂಗ್ ಬಾಟ್ಲ್ ಇರ್ಬೋದು, ಅವ್ರಿಗೆ ಸರ್ಲಾಕ್ ಆ ಥರದಷ್ಟೇ ಪ್ರೊವೈಡ್ ಮಾಡ್ತಾರೆ ಅಷ್ಟೇ ಒಳಗಡೆ ತೊಗೊಂಡೋಗೋಕ್ಕೆ. ಅದು ಬಿಟ್ಟರೆ ಬೇರೆ ಏನು ತೊಗೊಂಡೋಗಿ ಬಿಡಲ್ಲ. ನೀವು ನೋಡ್ಕೊಂಡು ತೊಗೊಂಡೋಗಿ ತೊಗೊಂಡೋದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವೇನು ತೊಗೊಂಡೋಗ್ಬಿಡಿ. ಜಸ್ಟ್ ನೀವು ಕ್ಲಾತ್ಸ್ ಇರ್ಬೋದು, ನಿಮ್ಗೇನು ಬೇಕು ಪರ್ಸ್ನಲ್ ಥಿಂಗ್ಸ್ ಆ ಥರ ತೊಗೊಂಡೋಗಿ. ಬಟ್ ಫುಡ್ಡು ಮತ್ತು ಏನೇ ಇರ್ಬೋದು ಆಚೆದು ಯಾವುದೇ ಅಲೋ ಇಲ್ಲ, ಅಲ್ಲೇ ತೊಗೋಬೇಕಾಗುತ್ತೆ. ನೀವು ಆಲ್ಮೋಸ್ಟ್ ನೋಡ್ಕೊಂಡು ತೊಗೊಳ್ಳಿ. ಅಲ್ಲಿ ಜಾಸ್ತಿ ತಿನ್ನಬೇಕು ಒಂದ್ಸಲ ಸ್ನ್ಯಾಕ್ ಥರ ತೊಗೊಂಡು ನೀವು ತಿನ್ಕೊಂಡು ಟೈಮ್ ಪಾಸ್ ಮಾಡಿ ಆಚೆ ತಿನ್ನಿ. ಬಟ್ ಕಾಸ್ಟ್ಲಿ ಇರುತ್ತೆ ಎಲ್ಲಾನು. ಸಂಡೇ ಆಗೋದ್ರಿಂದ ನಾವು ಹೋಗಿದ್ದು ವೀಕೆಂಡ್ ಇದರಿಂದ ಅಲ್ಲಿ ಸಂಜೆ ಹೊತ್ತು ಎವ್ರಿ ಸಂಡೇ ಅಂದರೆ ಸಂಜೆ ಹೊತ್ತು ಅಲ್ಲಿ ಮ್ಯೂಸಿಕ್ ಅರೇಂಜ್ ಮಾಡಿರ್ತಾರೆ. ಸಂಜೆ ಹೊತ್ತು ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆ ಥರ ಎಲ್ಲ ಇರುತ್ತೆ. ಮತ್ತು ಸ್ನ್ಯಾಕ್ಸು ಕೂಡ ಅವೈಲಬಲ್ ಇರುತ್ತೆ, ಅದೆಲ್ಲ ನಾವು ಪೇ ಮಾಡೇ ತೊಗೋಬೇಕಾಗುತ್ತೆ. ಬಟ್ ಇವ್ರು ಏನೂ ಕೂಡ ಕೊಡಲ್ಲ. ನಮ್ಗೆ ಮುಂಚೆ ಸ್ಕೂಲ್ ಡೇಸ್ ಹೋಗ್ಬೇಕಾದ್ರೆ ವೆಲ್ಕಮ್ ಡ್ರಿಂಕ್ ಕೊಡ್ತೇವೆ, ಬಟ್ ಈಗ ಏನೂ ಕೊಡಲ್ಲ, ಅದೊಂದೇ ಬೇಜಾರು. ನಾವೆಲ್ಲ ಸುಮಾರು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ವೇವ್ ಪೂಲ್ ಬಂದ್ವಿ. ವೇವ್ ಪೂಲ್ ಏನಂದರೆ ಟೈಮಿಂಗ್ಸ್ ಪ್ರಕಾರವಾಗಿ ವೇವ್ನ ಅಲ್ಲಿ ಇದು ಮಾಡ್ತಾರೆ. 5:30 ಇರ್ಬೋದು, ಒಂದು 6:00 ಮತ್ತು ಇನ್ನೊಂದು 3:50 ಆ ಥರ, 3:30 ಆ ಥರ ಟೈಮಿಂಗ್ಸ್ ಇರುತ್ತೆ. ಅಲ್ಲಿ ಇವಲ್ಲಿ ಹೋದಾಗ ಸೆಕ್ಯೂರಿಟಿ ಅಲ್ಲಿ ಸುಮಾರು ಜನ ಇರ್ತಾರೆ, ಎಲ್ಲ ಕಡೆಯೂ ಇರ್ತಾರೆ. ಎಲ್ಲ ಹತ್ರನೂ ಟೈಮಿಂಗ್ಸ್ ಕೇಳ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಅಲ್ಲಿ ಪ್ರತಿಯೊಂದು ಗೇಮ್ ಹತ್ರನೂ ಇರ್ತಾರೆ, ಅವ್ರ ಹತ್ರ ನಾವು ಟೈಮಿಂಗ್ಸ್ ಕೇಳ್ಕೊಬೋದು ಎಷ್ಟು ಗಂಟೆಗೆ ವೇವ್ ಪೂಲ್ದು ಅಂತ. ಆ ಟೈಮ್ ಕರೆಕ್ಟಾಗಿ ಬಂದುಬಿಟ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದಂತೂ ಮಿಸ್ ಮಾಡಬೇಡಿ, ಸಖತ್ತಾಗಿರುತ್ತೆ. ಸೇಮ್ ಬೀಚಲ್ಲಿ ನಾವು ಫೀಲ್ ಮಾಡ್ದಂಗೆ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ವೇ ಆಗ್ತಾಗ ತುಂಬಾ ಫೋರ್ಸ್ ಆಗಿರುತ್ತೆ, ಅವಾಗ ತುಂಬಾ ಎಂಜಾಯ್ ಮಾಡ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ, ಹಾಫ್ ಆನ್ ಅವರ್ ಅಷ್ಟೇ ಇರುತ್ತೆ. ಇದನ್ನು ಸಖತ್ತಾಗಿರುತ್ತೆ, ಎಂಜಾಯ್ ಮಾಡಿ ತುಂಬಾ ಖುಷಿಯಾಗುತ್ತೆ. ಮಕ್ಕಳು ಕೂಡ ಸುಮಾರು ನಾನು ವೀಡಿಯೋಸ್ನ ಅಲ್ಲಿ ಹಾಗೆ ಹಾಕಿದ್ದೀನಿ ಎಂಜಾಯ್ಮೆಂಟ್ದು, ಹಾಗಾಗಿ ನಿಮಗೆ ನಾನು ವಾಯ್ಸ್ ಓವರ್ ಒಂದೊಂದು ಕಡೆ ಮಾಡೋಕ್ಕಾಗಿಲ್ಲ ಅಷ್ಟೇ. ನಿಮಗೂ ಖುಷಿಯಾಗುತ್ತೆ, ನೀವು ಒಂದು ಎಂಜಾಯ್ ಮಾಡ್ದಂಗೆ ಆಗುತ್ತೆ ಅಂತ ನಾನು ಹಾಗೆ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿದ್ರು ಮಕ್ಕಳು, ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ವೇವ್ ಪೂಲ್ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳಂತ, ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೋಡಿ ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಲಾಸ್ಟ್ ಅಲ್ಲಿ ಗಂಟನೂ ಹೋಗಿದ್ರು. ನನಗೆ ಹೈಟ್ ಹೇಳ್ತಿದ್ದೆ ನನಗೆ ಆಗಲ್ಲ ಅಂತ, 6'5" ಇತ್ತು ನಮ್ಗೆ ಆಗ್ತಾ ಇರಲ್ಲ ನಂಗೆ ಅಲ್ಲಿ ಅಷ್ಟು ದೂರ ಹೋಗಕ್ಕೆ. ಒಂದು 4 feet ತನಕನೂ ಹೋದೆ, 4.5 ತನಕನೂ ಆರಾಮ ಅನಿಸ್ತು. ವೇವ್ ಬರ್ತಾ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ, ನೀರು ಬರುತ್ತೆ, ಹಾಗಾಗಿ ನಾನು ಅಷ್ಟೊಂದು ಹೋಗಕ್ಕಾಗಲಿಲ್ಲ. ಮತ್ತು ಈ ಕಡೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೆ. ನನಗೆ ಲಾಸ್ಟ್ ಟೈಮ್ ಒಂಥರ ವೇವ್ ಬಂದಾಗ ಚೆನ್ನಾಗಿ ಅನಿಸುತ್ತೆ, ಅದು ನಮಗೆ ವೇವಲ್ಲಿ ಬೀಳಿಸೋದು ಮತ್ತು ಅದರಲ್ಲಿ ಚೆನ್ನಾಗೇ ಫ್ಲೋ ಮಾಡಿಸುತ್ತೆ, ಅದು ನಂಗೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲೇ ಇದಂದರೆ ತುದಿ ನಾವು ಎಡ್ಜಲ್ಲಿ ಎಂಟ್ರಿ ಇದ್ವಲ್ಲ ಅಲ್ಲಿ, ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಗೇಮ್ ನಾವು ಈ ಟ್ರೇ ಗೇಮ್ ಆಡಿದ್ವಿ, ಅದು ಚೆನ್ನಾಗಿತ್ತು. ಅಕ್ಕ ವಯಸ್ಸು ಅಕ್ಕನೂ ಅಲ್ಲಿ ಗಂಡ ಬಂದ್ರು ಎದ್ರೋಗ್ಬಿಟ್ಟಿದ್ದ ಕುಳ್ಳ ಬಿಸಾಕೆ. ನೆಕ್ಸ್ಟ್ ಈ ಎಳೆ ಮಕ್ಕಳು ಬರ್ತಿದ್ದಾರೆ. ಎಳೆ ಮಗು ಎದಳು, ಅಷ್ಟೇ ಹೋಗೋದು, ಇನ್ನೇನು ಕೂತಿದೀಯ. ಸರಿ ನಾಳೆ ಅಷ್ಟೇ.
ಸಿದ್ದು ಸಿದ್ದು ಡಿಫರೆಂಟ್ ಒನ್ ಡೇ ಪೂರ ನಾವು ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಅನಿಸ್ತು. ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಮತ್ತೆ ಇನ್ನೊಂದೆರಡು ಸಲ ನಾವು ಡ್ರೈ ಗೇಮ್ ಆಡಿದ್ವಿ. ಏನಕ್ಕಿದ್ರೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಅದು ಆಡಿದ್ವಿ. ಅದಾದ್ಮೇಲೆ ಮತ್ತೆ ಅಲ್ಲಿ ಮ್ಯೂಸಿಕ್ಕು ಇರುತ್ತೆ, ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ವರೆಗೂ ಇದ್ದು ಎಂಜಾಯ್ ಮಾಡ್ಕೊಬೋದು, ಮಕ್ಕಳ ಜೊತೆ ಒನ್ ಡೇ ಒಂಥರ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಮನೆಗೆ ಬಂದ್ವಿ. ಅಮ್ಮ ಆಚೆ ಊಟ ಮಾಡಬೇಡಿ ಅಂತ ಹೇಳಿದ್ರು, ನಾನ್ ವೆಜ್ ಮಾಡಿದ್ರು. ಹಾಗಾಗಿ ಮನೇಲಿ ಊಟ ಮಾಡಿ ಬೇಗ ಬೇಗ ಮಲ್ಕೊಂಬಿಟ್ವಿ. ಬೇಗ ಅಂದರೆ ಬಿಸಿ ಬಿಸಿ ಊಟ ಮಾಡಿದ್ವಿ, ಸ್ನಾನ ಮಾಡಿದ್ವಿ, ಮನೆಗೆ ಬಂದು ಫ್ರೆಶ್ ಆದ ತಕ್ಷಣ ಮಕ್ಕಳಿಗೆ ತುಂಬಾ ನಿದ್ದೆ ಬಂತು. ಹಾಗಾಗಿ ಎಲ್ಲರೂ ಕೂಡ ಮಲ್ಕೊಂಡ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಕೂಡ ಹೋಗಿ ಫ್ಯಾಮಿಲಿ ಜೊತೆ.